ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡಿದ್ರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಸೇ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಫ್ರೀ ಫ್ಯಾಬ್ರಿಕೇಟೆಡ್ ಹೋಮ್ಗಳ ಮೇಲೆ ಇದು ನನ್ನ ಎರಡನೇ ವಿಡಿಯೋ ಮೊದಲನೇ ವಿಡಿಯೋ ಇಲ್ಲಿದೆ ದಯವಿಟ್ಟು ಯಾರು ನೋಡಿಲ್ಲ ಅಂದ್ರೆ ಫಸ್ಟ್ ಈ ವಿಡಿಯೋನ ನೋಡಿ ಇದರ ಮೂಲಕ ನಿಮಗೆ ಇನ್ನೂ ಹೆಚ್ಚಿನ ನಾಲೆಜ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ರೆ ಏನಿದು ಪ್ರೀ ಫ್ಯಾಬ್ರಿಕೇಟೆಡ್ ಹೋಮ್ಗಳು ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ನೀವು ನಾನು ಒಂದು ಸ್ಮಾಲ್ ವಿಡಿಯೋ ಪ್ಲೇ ಮಾಡ್ತೀನಿ ಟೈಮ್ ಲ್ಯಾಪ್ಸ್ ಅಲ್ಲಿ ಇರುತ್ತೆ ಫಾಸ್ಟ್ ಆಗಿ ಹೋಗುತ್ತೆ ಸೊ ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ ಯಾವ ರೀತಿ ಈ ಹೋಮ್ಗಳನ್ನು ರೆಡಿ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಸೊ ಇದು ಹೇಗೆ ರೆಡಿ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ ಸೊ ನೋಡ್ಕೊಂಡು ಬನ್ನಿ ವೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಡಿ ಮಾಡ್ತಾರೆ ಇದನ್ನು ಅಂತ ಹೇಳ್ಬಿಟ್ಟು ನೋಡಿದಷ್ಟು ಈಸಿ ಇಲ್ಲ ಆ್ಯಕ್ಚುಲಿ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಈ ಪ್ರೀ ಫ್ಯಾಬ್ರಿಕೇಟೆಡ್ ಹೋಮ್ಗಳಲ್ಲಿ ಯೂಸ್ ಮಾಡುವಂತಹ ಮಟೀರಿಯಲ್ಗಳು ಯಾವುದು ಸ್ನೇಹಿತರೆ ಮೇನ್ ಆಗಿ ಸ್ಟೀಲ್ ಎಸ್ ಸ್ಟೀಲನ್ನು ಯೂಸ್ ಮಾಡಲಾಗುತ್ತೆ ಕಬ್ಬಿಣನ ಯೂಸ್ ಮಾಡಲಾಗುತ್ತೆ SS ಯೂಸ್ ಮಾಡಲಾಗುತ್ತೆ ನೋ ನಾರ್ಮಲ್ ಆಗಿ ಹೇಳಬೇಕಂತಂದ್ರೆ ಅಲ್ಯೂಮಿನಿಯಂ SS ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಸ್ಟೀಲ್ಗಳು ಫೋಮ್ ಇವುಗಳ ಸ್ಯಾಂಡ್ವಿಚ್ ಅಲ್ಲಿ ರೆಡಿ ಆಗುವಂಥದ್ದು ಈ ಪ್ರೀ ಫ್ಯಾಬ್ರಿಕೇಟೆಡ್ ಹೋಮ್ಗಳು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಬಜೆಟ್ ಜಾಸ್ತಿ ಇದ್ರೆ ಇದರಲ್ಲಿ ಸಿಮೆಂಟ್ ಕೂಡ ಆ್ಯಡ್ ಮಾಡಲಾಗುತ್ತೆ ಎಸ್ ಸಿಮೆಂಟ್ ವಾಲ್ಗಳನ್ನು ಕೂಡ ಆ್ಯಡ್ ಮಾಡಿ ಸ್ಯಾಂಡ್ವಿಚ್ ಮಾಡಿಬಿಟ್ಟು ನಿಮಗೆ ರೆಡಿ ಮಾಡಿ ಕೊಡಲಾಗುತ್ತೆ ಬಟ್ ಸಿಮೆಂಟ್ ವಾಲ್ಗಳನ್ನು ಯಾವಾಗ ಆ್ಯಡ್ ಮಾಡ್ತಾರಲ್ಲ ಸೊ ವೇಟ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಬೇಕು ಕೆಲಸ ಜಾಸ್ತಿ ಬೇಕು ಸೊ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಕ್ವಶನ್ ಆನ್ಸರ್ಗಳನ್ನು ತೊಗೊಂಬಂದಿದ್ದೀನಿ ನಾನೇ ಕ್ವಶನ್ಗಳನ್ನು ಹೇಳ್ತೀನಿ ಸೊ ಅದಕ್ಕೆ ರಿಲೇಟೆಡ್ ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೀನಿ ಎಫೆಕ್ಟಿವ್ ಅಂತ ಹೇಳ್ಬೋದು ಸೊ ಮಾಡೋದು ಹೇಗಂತ ಗೊತ್ತಾಯಿತು ನೋಡಿದ್ರಿ ಪ್ಲಸ್ ನಾನು ಕೂಡ ಹೇಳಿದ್ರೆ ನಿಮಗೆ ಒಂದು ಸ್ಯಾಂಡ್ವಿಚ್ ಸ್ಟ್ರಕ್ಚರಲ್ಲಿ ಇದು ರೆಡಿ ಆಗುತ್ತೆ ಬಾಳಿಕೆ ಒಂದೇದಾಗಿ ಬರಬೇಕಾಗಿರೋದು ಬಾಳಿಕೆ ಇದು ಚೆನ್ನಾಗಿ ಬರುತ್ತಾ
ವೇಟ್ ಅನ್ನ ತಡೆಯತ್ತಾ, ಮಳೆನ ತಡೆಯತ್ತಾ, ಗಾಳಿಗಳನ್ನ ತಡೆಯತ್ತಾ, ಇಷ್ಟು ವರ್ಷ ಬಾಳಿಕೆ ಬರುತ್ತೆ. ಸ್ನೇಹಿತರೆ ಯೂಶ್ವಲಿ ಈ ಮನೆಗಳಿಗೆ ಗ್ಯಾರಂಟಿ ವಾರಂಟಿಗಳು ಇರ್ತವೆ. ಗ್ಯಾರಂಟಿ ಕಮ್ಮಿ ಇರ್ಬೋದು, 1 ಇಯರ್, 2 ಇಯರ್, 5 ಇಯರ್ ತನಕ ಇರುತ್ತೆ. ಬಟ್ ವಾರಂಟಿ ನಿಮಗೆ ಜಾಸ್ತಿ ಇಯರ್ಸ್ ಇರುತ್ತೆ, 20 ಇಯರ್ಸ್, 30 ಇಯರ್ಸ್, 50 ಇಯರ್ಸ್, ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಕಾಸ್ಟ್. ಓಕೆ, ಸೊ ಬಟ್ ಅದರ ಡಬಲ್ ಅದು ಆಕ್ಚುಲಿ ಬಾಡಿಗೆ ಬರುತ್ತೆ ಸ್ನೇಹಿತರೆ. ಕಂಪನಿಯವರೇ ನಿಮ್ಗೆ 20 ವರ್ಷ, 30 ವರ್ಷ, 50 ವರ್ಷ ತನಕನೂ ಕೂಡ ವಾರಂಟಿ ಕೊಡ್ತಾರೆ, ಇದು ಬರುತ್ತೆ ಗ್ಯಾರಂಟಿ ಕೊಡ್ತಾರೆ. ಸೊ ಗ್ಯಾರಂಟಿ ಅಂದ್ರೆ ರಿಪೇರ್ ಪೀರಿಯಡ್, ಅಂದ್ರೆ ಆ ಟೈಮಲ್ಲಿ ಅವ್ರು ಏನಾದ್ರೂ ಸಮಸ್ಯೆ ಆದ್ರೆ ಅವ್ರು ಬಂದ್ಬಿಟ್ಟು ರೆಡಿ ಮಾಡ್ಕೊಡ್ಬೇಕು. ಬಟ್ ಅವ್ರು ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ವರ್ಷಾನುಗಟ್ಟಲೆ ಇದು ಕೊಡ್ತಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ರಿಪೇರ್ಗೆ ಏನ್ ಮಾಡೋದು, ಏನೋ ರಿಪೇರ್ ಆಯ್ತು, ಲೀಕೇಜಸ್ ಆಯ್ತು, ಎಲ್ಲ ಬಿಟ್ಕೊಂತು ಸ್ನೇಹಿತರೆ. ಇದಕ್ಕೆ ಡೆಫಿನೆಟ್ಲಿ ಗ್ಯಾರಂಟಿ ಪೀರಿಯಡ್ ಅಲ್ಲಿ ಕಂಪನಿಯವರೇ ಬಂದು ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ. ಆದರೆ ಲೋಕಲ್ ಆಗಿ ಯಾರು ಅಲ್ಯೂಮಿನಿಯಂ ಕೆಲಸ ಮಾಡ್ತಾರಲ್ಲ, ಅಲ್ಯೂಮಿನಿಯಂ ಡೋರ್ಸ್ ಇರ್ಬೋದು, ವಿಂಡೋಸ್ ಇರ್ಬೋದು, ಸೊ ಅಲ್ಯೂಮಿನಿಯಂ ರಿಲೇಟೆಡ್ ವರ್ಕ್ ಯಾರ್ಯಾರು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಈ ಮನೆಗಳನ್ನು ರಿಪೇರ್ ಮಾಡ್ಬೋದು ಸ್ನೇಹಿತರೆ. ಇವನ್ ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಈಸಿಯಾಗಿ ರಿಪೇರ್ ಮಾಡ್ಕೊಬೋದು. ತುಂಬಾ ಉತ್ತಮವಾದ ವಿಷಯ ಏನಂತಂದ್ರೆ, ಈ ಮನೆಗಳಲ್ಲಿ ಏನಾದರೂ ಒಂದು ರಿಪೇರಿ ಬಂತಂತಂದ್ರೆ ಅಥವಾ ಏನಾದರೂ ಸಮಸ್ಯೆ ಆಯ್ತು ಅಂತಂದ್ರೆ ನೀವು ಅದು ಆ ಪಾರ್ಟ್ ಅನ್ನ ರೀಪ್ಲೇಸ್ ಮಾಡ್ಬೋದು. ನೆನಪಿರಲಿ, ಆ ಇಂಡಿವಿಜುವಲ್ ಪಾರ್ಟ್ ಅನ್ನ ರೀಪ್ಲೇಸ್ ಮಾಡ್ಬೋದು. ಇಡೀ ಗೋಡೆನೇ ಒಡೆದಾಕ್ಬೇಕು, ಮಡಿನೇ ಒಡೆದಾಕ್ಬೇಕು, ತಲೆ ಬಿಸಿನೇ ಎಲ್ಲ, ಯಾವ ಜಾಗದಲ್ಲಿ ಸಮಸ್ಯೆ ಉಂಟಾಗಿದೆ, ಎಲ್ಲೋ ಲೀಕೇಜ್ ಉಂಟಾಗಿದೆ, ಎಲ್ಲೋ ಲೂಸ್ ಆಗಿದೆ, ಎಲ್ಲೋ ಸಮಸ್ಯೆ ಆಗಿದೆ ಅಂದ್ರೆ ಆ ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ಕಟ್ ಮಾಡಿಬಿಟ್ಟು ಅಷ್ಟನ್ನೇ ರೀಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೀಟ್ ಮತ್ತೆ ಕೋಲ್ಡ್, ಹೀಟ್ ಎಷ್ಟಿರುತ್ತೆ, ಕೋಲ್ಡ್ ಎಷ್ಟಿರುತ್ತೆ ಸ್ನೇಹಿತರೆ. ಈ ತರ ಫ್ರೀ ಫ್ಯಾಬ್ರಿಕೇಟೆಡ್ ಮನೆಗಳಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಕೋಲ್ಡ್ ಕಮ್ಮಿ ಇರುತ್ತೆ. ನೆನಪಿರಲಿ, ಹೀಟ್ ಜಾಸ್ತಿ ಇರುತ್ತೆ ಅಂದ್ರೆ ತುಂಬಾ ಇರುತ್ತೆ ಅಂತಲ್ಲ, ಕೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಕೋಲ್ಡ್ ಕಮ್ಮಿ ಆಗುತ್ತೆ ನಿಮ್ಗೆ, ಜಾಸ್ತಿ ಕೋಲ್ಡ್ ಆಗಲ್ಲ ಚಳಿಗಾಲದಲ್ಲಿ. ಬಟ್ ಹೀಟ್ ಟೈಮಲ್ಲಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಬಿಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನು ಮಾಡಬೇಕು ಸ್ನೇಹಿತರೆ, ಇದಕ್ಕೆ ನೀವು ಎಕ್ಸಾಸ್ಟ್ ಸಿಸ್ಟಮ್ ಅಥವಾ ಎಸಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಡೆಫಿನೆಟ್ಲಿ ಎಸಿ ಇದ್ರೆ ಎಸಿ ಯೂಸ್ ಮಾಡಿ ತಲೆ ಬಿಸಿನೇ ಇರಲ್ಲ, ಆರಾಮಾಗಿರ್ಬೋದು. ಬಟ್ ಜಾಸ್ತಿ ಎಸಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದರೆ ಎಕ್ಸಾಸ್ಟ್ ಸಿಸ್ಟಮ್ ಬರುತ್ತೆ ದೊಡ್ಡ ದೊಡ್ಡ ಗ್ಯಾರೇಜ್ಗಳಲ್ಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಎಕ್ಸಾಸ್ಟ್ ಸಿಸ್ಟಮ್ ಯೂಸ್ ಮಾಡ್ತಾರಲ್ಲ, ಈ ಶೀಟ್ಗಳಲ್ಲಿ ಇರುವಂಥ ಬಿಲ್ಡಿಂಗ್ಗಳಲ್ಲಿ. ಸೊ ಆ ಥರ ಎಕ್ಸಾಸ್ಟ್ ಸಿಸ್ಟಮ್ಗಳನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಮಿಷನ್. ಎಸ್, ಇದಕ್ಕೆ ಅಂಥ ಪರ್ಮಿಷನ್ಗಳೆಲ್ಲ ಏನು ಬೇಕಾಗಿಲ್ಲ, ಈ ಥರನೇ ಡಿಸೈನ್ಸ್ ಹಾಕಬೇಕನ್ನೋ ಸಮಸ್ಯೆ ಇಲ್ಲ ಸ್ನೇಹಿತರೆ. ಯಾವುದೇ ಲೋಕಲ್ ಅಥಾರಿಟಿಯಿಂದ ಯಾವುದೇ ಪರ್ಮಿಷನ್ಗಳು ಇದಕ್ಕೆ ಬೇಕಾಗಿಲ್ಲ, ಯಾಕಂದರೆ ಇದನ್ನು ಆ್ಯಸ್ ಅ ಟೆಂಪರರಿ ಸ್ಟ್ರಕ್ಚರ್ ಅಂತ ಇದಕ್ಕೆ ಇದಿರುತ್ತೆ ಪರ್ಮಿಷನ್. ಮುಂಚೆಯಿಂದನೇ ಇದನ್ನು ರೆಡಿ ಮಾಡೋ ಕಂಪನಿಯವರು ತೊಗೊಂಡಿರ್ತಾರೆ. ಸೊ ನಿಮಗೆ ಯಾವುದೇ ಲೋಕಲ್ ಅಥಾರಿಟಿಯಿಂದ ಪರ್ಮಿಷನ್ ಬೇಕಾಗಿಲ್ಲ. ಆದರೆ ಕರೆಂಟ್ ಕನೆಕ್ಷನ್ ತೊಗೊಳೋಕ್ಕೆ, ವಾಟರ್ ಕನೆಕ್ಷನ್ ತೊಗೊಳೋಕ್ಕೆ ನೀವು ಪರ್ಮಿಷನ್ಗಳನ್ನು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ವರ್ಕ್. ಡೆಫಿನೆಟ್ಲಿ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಆಲ್ರೆಡಿ ಇನ್ಬಿಲ್ಟ್ ಆಗಿರುತ್ತೆ. ಡೆಫಿನೆಟ್ಲಿ ಮುಂಚೆಯಿಂದನೇ ಒಳಗಡೆ ಯಾವಾಗ ಸ್ಟ್ರಕ್ಚರ್ ರೆಡಿ ಮಾಡ್ತಾರಲ್ಲ, ಸೊ ಅದರಲ್ಲಿ ಒಳಗಡೆ ಇನ್ಬಿಲ್ಟ್ ಮಾಡಿರ್ತಾರೆ, ಕೊನೆಗೆ ಒಂದು ಔಟ್ಲೆಟ್ ಕೊಟ್ಟಿರ್ತಾರೆ. ಸೊ ಈ ಔಟ್ಲೆಟ್ ಅನ್ನ ಗ್ರೌಂಡ್ ಫ್ಲೋರಲ್ಲಿ ಇದ್ರೆ ಮಾಮೂಲಿ ಔಟ್ಲೆಟ್ಗೆ ಕನೆಕ್ಟ್ ಮಾಡಿ, ಫಸ್ಟ್ ಫ್ಲೋರಲ್ಲಿ ಅಥವಾ ಸೆಕೆಂಡ್ ಫ್ಲೋರಲ್ಲಿ ಟೆರಸ್ ಮೇಲೆ ರೆಡಿ ಮಾಡಿದ್ದಿದ್ರೆ ಆಲ್ರೆಡಿ ಇರುವಂತಹ ಮೇಲ್ಗಡೆ ಇರುವಂತಹ ಕನೆಕ್ಷನ್ಗಳನ್ನ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಜಾಯಿಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಇದರ ಆರ್ಡರ್ ಪ್ರೊಸೆಸ್ ಹೇಗೆ ಸ್ನೇಹಿತರೆ? ಇದಕ್ಕೆ 15 to 20 days ಫ್ರೀ ಆರ್ಡರ್ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಅವ್ರು ಆ್ಯಕ್ಚುಲಿ ಅದನ್ನು ಪ್ರೀ ಆರ್ಡರ್ ಮಾಡೋದ ನಂತರ ಅದು ಯಾವಾಗ ರೆಡಿ ಆಗುತ್ತಲ್ಲ, ಒಂದು ಅರೌಂಡ್ 1 month ಆದರೂ ಬೇಕೇ ಬೇಕು. ಅವರು ಅದನ್ನು ಪಾರ್ಟ್ ಬೈ ಪಾರ್ಟ್, ಪಾರ್ಟ್ ಬೈ ಪಾರ್ಟ್ ಅದನ್ನು ಸ್ಟ್ರಕ್ಚರ್ ಓಪನ್ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಆನ್ ಸೈಟಲ್ಲಿ ಇನ್ಸ್ಟಲೇಷನ್ ಇರುತ್ತೆ, ಇನ್ಸ್ಟಲೇಷನ್ಗೆ ಅರೌಂಡ್ 2 to 3 days ಬೇಕಾಗುತ್ತೆ ಸ್ನೇಹಿತರೆ. ಕೆಲವೊಂದು ಸತಿ ತುಂಬ ಚಿಕ್ಕದಾದರೆ ಒಂದು ದಿನದಲ್ಲಿ ಮಾಡಿಬಿಡ್ತಾರೆ, ಸ್ವಲ್ಪ ದೊಡ್ಡದಾದರೆ ಕಿಚನ್ಸ್ಗಳಿದೆ, ಬೇರೆ ಬೇರೆ ರೂಮ್ಸ್ಗಳಿದೆ ಅಂದರೆ 2 days ಅಂತೂ ಮಿನಿಮಮ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಇದನ್ನು ಆರ್ಡರ್ ಮಾಡೋದು ಹೇಗೆ ಸ್ನೇಹಿತರೆ? ಮೊದಲು ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಕಾಂಟ್ಯಾಕ್ಟ್ ಮಾಡಿ ಅಡ್ವಾನ್ಸ್ ಮಾಡಬೇಕಾಗುತ್ತೆ. 3 days ಕ್ಯಾನ್ಸಲೇಷನ್ ಇರುತ್ತೆ, 3 days ಒಳಗಡೆ ಕ್ಯಾನ್ಸಲ್ ಮಾಡಬೇಕು. ಓಕೆ, ಕೆಲವೊಂದು ಸತಿ ಎಕ್ಸ್ಟೆಂಡ್ ಇರುತ್ತೆ, ಕ್ಯಾನ್ಸಲೇಷನ್ನು ಅಲೋ ಮಾಡ್ತಾರೆ. ಬಟ್ 1 week ಒಳಗಡೆ ಅಂತೂ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನಿಮ್ಗೆ ಒಂದು ವೇಳೆ ಇಷ್ಟ ಇಲ್ಲ ಅಂತಂದರೆ, ಇಲ್ಲ ಓಕೆ ರೆಡಿ ಅಂತಂದರೆ ರೆಡಿ ಆಗ್ತಿದ್ದಂಗೆ ನಿಮಗೆ ಕಾಲ್ಸ್ ಬರುತ್ತೆ. ಸೊ ನೀವು ಅವಾಗ ಪಾರ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೆನಪಿರಲಿ, ಪಾರ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಪಾರ್ಟ್ ಪೇಮೆಂಟ್ ಆದಮೇಲೆ ನಿಮ್ಮ ಏರಿಯಾಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆನಪಿರಲಿ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೂಡ ನೀವೇ ಕೊಡಬೇಕು. ಹೌದು, ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ನೀವೇ ಕೊಡಬೇಕಾಗುತ್ತೆ. ಟ್ರಾನ್ಸ್ಪೋರ್ಟ್ ಆದ ನಂತರ ಫುಲ್ ಪೇಮೆಂಟ್ ಮಾಡಿದ ನಂತರ ನಿಮ್ಮಲ್ಲಿ ನಿಮ್ಮ ಆನ್ ಸೈಟಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಪ್ರತಿಯೊಂದನ್ನು ರೆಡಿ ಮಾಡಿಬಿಟ್ಟು ಕೊಟ್ಟು ಹೋಗ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೋಲಾರ್
ಇನ್ವರ್ಟರ್ಗಳನ್ನು ಹಾಕೊಬೋದಾ ಅಥವಾ ಹೀಟರ್ಗಳನ್ನು ಹಾಕೋಬೋದು, ವಾಟರ್ ಹೀಟರ್ನ ಹಾಕೋಬೋದು, ಡೆಫಿನೆಟ್ಲಿ ಹಾಕೊಬೋದು. ಸೋಲಾರ್ ವಾಟರ್ ಹೀಟರ್ಗಳನ್ನು, ಸೋಲಾರ್ ಇನ್ವರ್ಟರ್ಗಳನ್ನು, ಯು ಪಿ ಎಸ್ಗಳನ್ನು, ಸೊ ಎಲ್ಲನೂ ಕೂಡ ಈ ರೀತಿ ಸ್ಟ್ರಕ್ಚರ್ಗಳಲ್ಲಿ, ಈ ರೀತಿ ಮನೆಗಳಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಓಕೆ, ಎಲ್ಲ ಓಕೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡುವಂಥದ್ದು ಸ್ನೇಹಿತರೆ? ಇದಕ್ಕೆ ಆಜೋ ಡಾಟ್ ಕಾಮ್, aajjo.com, ಇವರು B2B, B2C, ಎಸ್ ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕನ್ಸ್ಯೂಮರ್ ಎಲ್ಲ ಕನೆಕ್ಷನ್ ಮಾಡ್ತಾರೆ. ತುಂಬ ಸಪ್ಲೈಯರ್ಸ್ ಇದ್ದಾರೆ. ಈ ಪ್ರೀ ಫ್ಯಾಬ್ರಿಕೇಟೆಡ್ ಒಬ್ಬರಿಬ್ರು ಕಾಂಟ್ಯಾಕ್ಟ್ ಮಾಡಬಹುದು ಈ ajjo.com ಹೋಗಿ. ಇಲ್ಲಿ ನೂರಾರು ನಿಮಗೆ ಸಪ್ಲೈಯರ್ಸ್ ಇರ್ತಾರೆ, ಬೇರೆ ಬೇರೆ ರೀತಿ ಪ್ರೈಸ್ಗಳು ಸಿಗ್ತವೆ, ಬೇರೆ ಬೇರೆ ರೀತಿ ಸ್ಟ್ರಕ್ಚರ್ ಸಿಗುತ್ತೆ. ಸೊ ನಿಮ್ಮ ಏರಿಯಾಗೆ ತಕ್ಕಾಗಿ, ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಆರ್ಡರ್ಗಳನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೂ ಎಲ್ಲದೂ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಅವ್ರದ್ದು ನೀವು ವೆಬ್ಸೈಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅಲ್ಲಿ ಎವ್ರಿಥಿಂಗ್ ಇದೆ, ಫೋನ್ ನಂಬರ್ ಇದೆ, ಅವ್ರದ್ದು ವೆಬ್ಸೈಟ್ ಇದೆ, ಡೆಲ್ಲಿ ಬೇಸ್ಡ್ ವೆಬ್ಸೈಟ್ ಇದೆ, ಆ್ಯಕ್ಚುಲಿ ಕಂಪ್ನಿ ಇದೆ, ಆ್ಯಕ್ಚುಲಿ ಆನ್ಲೈನ್ ಆಪರೇಟರ್ ಮಾಡ್ತಾರೆ. ಸೊ ತುಂಬ ಹೇಗೆ ನಮ್ಮ ಇಂಡಿಯಾ ಮಾರ್ಟ್ ಇದೆ ಅಲ್ಲ, ಸೊ ಸಿ ಎಸ್ ಡೆಫಿನೆಟ್ಲಿ ಇಂಡಿಯಾ ಮಾರ್ಟ್ ತರನೇ ಇದೆ ಆ್ಯಕ್ಚುಲಿ. ಈ ರೀತಿ ಪ್ರೀ ಫ್ಯಾಬ್ರಿಕೇಟೆಡ್ ಇಂಡಿಯಾದಲ್ಲಿ ಯಾರ್ಯಾರು ಮಾಡ್ತಾರೆ, ಸೊ ಅವರು ಸೆಲ್ಲರ್ಸ್ಗಳನ್ನ ಕನೆಕ್ಟ್ ಮಾಡುವಂಥ ವೆಬ್ಸೈಟ್ ಸ್ನೇಹಿತರೆ. ಸ್ನೇಹಿತರೆ ಕೊನೆಯದಾಗಿ, ಈ ರೀತಿ ಸ್ಟ್ರಕ್ಚರ್ಗಳನ್ನು ಏನೇನಕ್ಕೆ ಯೂಸ್ ಮಾಡ್ಬೋದು, ಯಾವ್ದು ಮಾಡ್ಬೋದು, ಮನೆಯೇ ಮಾಡ್ಬೋದು, ಯಾವ ರೀತಿ ಸ್ನೇಹಿತರೆ? ನನ್ನ ಕೆಲವೊಂದು ರೆಕಮೆಂಡೇಶನ್ ಪ್ರಕಾರ, ಶಾಪ್ಸ್ಗಳನ್ನು, ನಿಮ್ಮ ಮನೆ, ನಿಮ್ಮದೊಂದು ಜಾಗ ಇದೆ, ಒಂದು ನಾಲ್ಕೇ ಶಾಪ್ ಮಾಡಬೇಕು ನೀವು, ಫುಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ, ಅದರ ರಿಟರ್ನ್ಸ್ ಕೂಡ ನಿಮಗೆ ಅಷ್ಟು ಬರಲ್ಲ ಅನ್ಕೊಂತಿದ್ರ, ಡೆಫಿನೆಟ್ಲಿ ಈ ಥರ ಮಾಡಿ ಆರಾಮಾಗಿ ಮಾಡ್ಬೋದು. ಸೇಫ್ ಆಗೂ ಇರುತ್ತೆ, ರಿಟರ್ನ್ಸ್ ಕೂಡ ಚೆನ್ನಾಗಿರುತ್ತೆ, ಎಕ್ಸ್ಪೆನ್ಸಸ್ ಕೂಡ ಕಮ್ಮಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಟೆರಸ್ ಮೇಲೆ ಜಾಗ ಇದೆ, ಯಾರಿಗೋ ಬಾಡಿಗೆ ಕೊಡ್ಬೇಕು ಅನ್ಕೊಂಡಿದ್ರ, ಡೆಫಿನೆಟ್ಲಿ ಒಂದು ರೆಂಟ್ ಕೊಡೋಕ್ಕೆ ಇದು ಬೆಸ್ಟ್. ಲಕ್ಷಾಂತರ ರೂಪಾಯಿ, 5 ಲಕ್ಷ, 6 ಲಕ್ಷ ಖರ್ಚು ಮಾಡಿ, 8 ಲಕ್ಷ ತನಕ ಖರ್ಚು ಮಾಡ್ಬಿಟ್ಟು 1 BHK ಕಟ್ಬಿಟ್ಟು ನೀವು ರೆಂಟ್ ಕೊಟ್ಬಿಟ್ರೆ ಅದರಿಂದ ಬರೋ ರಿಟರ್ನ್ಸ್ ಅಷ್ಟೇ ಹಣೆ ಬರೋ, ಅದ್ರ ಬದಲು FD ಮಾಡ್ಬೋದು, ಅದ್ರ ಬದಲು 1 ಲಕ್ಷ 2 ಲಕ್ಷ ಖರ್ಚು ಮಾಡ್ಬಿಟ್ಟು ಈ ಥರ ಮಾಡಿಬಿಟ್ರೆ ನಿಮಗೆ ಆರಾಮಾಗಿ ರೆಂಟ್ ಬರುತ್ತೆ ಸ್ನೇಹಿತರೆ. ಅದು ಸಿಟೀಸ್ಗಳಲ್ಲಂತೂ ಸೂಪರ್ ಆಗಿ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಿಂಗ್, ಏನೋ ಫಾರ್ಮ್ ಮಾಡ್ತೀರಾ, ರ್ಯಾಬಿಟ್ ಫಾರ್ಮಿಂಗ್ ಇರ್ಬೋದು, ಬೇರೆ ಬೇರೆ ಫಾರ್ಮಿಂಗ್, ಯಾವುದೇ ಫಾರ್ಮಿಂಗ್ ಅಂತಿಲ್ಲ, ಅವ್ರನ್ನ ಫಾರ್ಮಿಂಗ್ ಕೆಲಸ ಮಾಡೋರಿಗೆ ತುಂಬ ಈಸಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸಸ್ಗಳು, ಎಸ್ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಯಾವುದೇ ಇರ್ಬೋದು, ನಿಮ್ಮದೊಂದು ಆಫೀಸ್ ಮಾಡ್ಬೇಕು ನೀವು, ಚಿಕ್ಕದಾಗಿ ಮಾಡ್ಬೇಕಂತ ಇದ್ದೀರಾ, ಎಕ್ಸ್ಪೆನ್ಸಸ್ ಬೇಕಾಗಿಲ್ಲ, ಆ ಸಮಯದಲ್ಲಿ ನಿಮ್ಮ ಜಾಗ ಇದ್ದರೆ, ಟೆರಸ್ ಇದ್ದರೆ, ಸೊ ಅಲ್ಲಿ ಆಫೀಸಸ್ಗಳನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಫ್ರೀ ಫ್ಯಾಬ್ರಿಕೇಟೆಡ್ ಆಫೀಸಸ್ಗಳು ರೆಡಿ ಇರುತ್ತವೆ, ವಿತ್ ಸ್ಟ್ರಕ್ಚರ್ ರೆಡಿ ಇರುತ್ತೆ, ಸೊ ಅದನ್ನದು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೆಂಪ್ರರಿ ಶೆಡ್. ಎಸ್, ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಿಮ್ಮದೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ಕೊಳ್ಳಿ, ಒಂದು ಶೆಡ್ ಬಿಲ್ಡ್ ಮಾಡಬೇಕು, ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಬದಲು ಈ ಥರದ ಒಂದು 70,000-80,000 ಒಂದು ಶೆಡ್ ರೆಡಿಮೇಡ್ ಪ್ರೀ ಫ್ಯಾಬ್ರಿಕೇಟೆಡ್ ಶೆಡ್ ತಂದು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದ ನಂತರ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಅದನ್ನು ಶಿಫ್ಟ್ ಮಾಡಿ ಟೆರಸ್ ಮೇಲೆ ತೊಗೊಂಡೋಗಿಟ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂತಂದರೆ OLX-ಗಳಲ್ಲಿ ಇದನ್ನು ನೀವು ಸೆಕೆಂಡ್ ಹ್ಯಾಂಡ್ ಸೇಲ್ ಕೂಡ ಮಾಡ್ಬೋದು ಸ್ನೇಹಿತರೆ. ಫೈನಲ್ ಆಗಿ ಫುಲ್ ಫಾರ್ಮ್ಡ್ ಹೌಸ್ ಮಾಡ್ಕೊಬೋದಾ? ಡೆಫಿನೆಟ್ಲಿ ಮಾಡ್ಕೊಬೋದು. ಓನ್ಲಿ ಗ್ರೌಂಡ್ ಅಷ್ಟೇ ಅಲ್ಲ, ಇವಾಗಿನ ಟೆಕ್ನಾಲಜಿ, ಎಸ್ ಈಗಿನ ಫ್ರೀ ಫ್ಯಾಬ್ರಿಕೇಟೆಡ್ ಟೆಕ್ನಾಲಜಿ ಪ್ರಕಾರ ಗ್ರೌಂಡ್, ಫಸ್ಟ್, ಸೆಕೆಂಡ್ ಫ್ಲೋರ್ ತನಕನೂ ಕೂಡ ಕಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಬಿಡಿ, ಅಷ್ಟೊಂದು ದೊಡ್ಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓನ್ಲಿ ಗ್ರೌಂಡಲ್ಲೇ ಕೂಡ, ಅಥವಾ ಗ್ರೌಂಡ್ ಪ್ಲಸ್ ಒನ್ ಫಸ್ಟ್ ಫ್ಲೋರಲ್ಲೂ ಕೂಡ, ಡೂಪ್ಲೆಕ್ಸ್ ಕೂಡ, ನೀವು ಫ್ರೀ ಫ್ಯಾಬ್ರಿಕೇಟೆಡ್ ಫುಲ್ ಫಾರ್ಮ್ಡ್ ಮನೆಯೇ ಕಟ್ಕೊಬೋದು ಸ್ನೇಹಿತರೆ. ಯಾವುದೇ ರೀತಿ ಟೆನ್ಷನ್ ಇಲ್ಲ, ಖರ್ಚು ಕೂಡ ಕಮ್ಮಿ ಇರುತ್ತೆ. ಎಸ್, ನಾನೇ 70,000 ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹೇಳ್ತಾ ಇರೋದು. ಡೆಫಿನೆಟ್ಲಿ ಒಂದು 5 ಲ್ಯಾಕ್ಸ್ 6 ಲ್ಯಾಕ್ಸ್ಗೆಲ್ಲ ನಿಮಗೆ ಫುಲ್ ಫಾರ್ಮ್ಡ್ ಮನೆಯೇ ಕಟ್ಬಿಡ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಹೇಳಿದ್ನಲ್ಲ, ನಂದೊಂದು ವಿಡಿಯೋ ಇದೆ ಅಂತ ನೋಡಿ, ಆ ವಿಡಿಯೋ ನೋಡಿ, ನಿಮ್ಗೆ ಇನ್ನೂ ಕೂಡ ಫುಲ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮಗೆ ನಾರ್ಮಲ್ ಸ್ಟ್ರಕ್ಚರ್ ಬೇಡ, ಹೆವಿ, ಎಸ್ ಸಿಮೆಂಟ್ದ ಸ್ಟ್ರಕ್ಚರ್ ಬೇಕಂದ್ರು, ಎಸ್ ಸಿಮೆಂಟ್ ಸ್ಟ್ರಕ್ಚರ್ ಕೂಡ ಪ್ರೀ ಫ್ಯಾಬ್ರಿಕೇಟೆಡ್ ಬರ್ತಾ ಇದೆ. ಯಾವುದೇ ರೀತಿ ತಲೆಬಿಸಿ ಇಲ್ಲ, ಟೆರಸ್ ಕೂಡ ಸಿಗುತ್ತೆ, ಆರಾಮಾಗಿರ್ಬೋದು ಸ್ನೇಹಿತರೆ. ಸೊ ಗೊತ್ತಾಯ್ತು ಅನ್ಕೊಂತೀನಿ. ಈ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಫ್ರೀ ಫ್ಯಾಬ್ರಿಕೇಶನ್ ಬಗ್ಗೆ ತುಂಬ ತಿಳ್ಕೊಳ್ಳಿ. ಯಾಕಂದರೆ ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಎಕ್ಸ್ಪೆನ್ಸಸ್ ಇಲ್ಲದೇ ಇರುವಂಥದ್ದು, ಕಮ್ಮಿ ಎಕ್ಸ್ಪೆನ್ಸಸ್ ಇರುವಂಥದ್ದು, ತುಂಬ ಬಾಳಿಕೆ ಬರುವಂಥದ್ದು. ಸೊ ಇದನ್ನ ಬಗ್ಗೆ ತಿಳ್ಕೊಳ್ಳಿ, ನೋಡಿ, ಮಾಡಿ ಸ್ನೇಹಿತರೆ. ಸೊ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.